ಜೆಡಿಎಸ್ ಪಕ್ಷದ ಇಬ್ಬರು ಘಟಾನುಘಟಿಗಳಿಗೆ ಜೈಲು ಪಾಲಾಗುವಂತಹ ಭೀತಿ ಕಾಡ್ತಾ ಇದೆಯಾ? ಕೋಟಿ ಕೋಟಿ ಲೂಟಿ ಮಾಡಿದ ಆರೋಪದ ಕುಣಿಕೆಯಲ್ಲಿ ಇಬ್ಬರು ದಿಗ್ಗಜರು ಸಿಕ್ಕಾಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಇಬ್ಬರು ಘಟಾನುಘಟಿಗಳಿಗೆ ಜೈಲು ಪಾಲಾಗುವಂತಹ ಭೀತಿ ಇದೀಗ ಕಾಣಿಸ್ತಾ ಇದೆ. ಕೋಟಿ ಕೋಟಿ ಲೂಟಿ ಮಾಡಿದಂತಹ ಆರೋಪದಲ್ಲಿ ಮಾಜಿ ಡಿಸಿಎಂ ಹಾಗೂ ಮಾಜಿ ಸಚಿವರು ಜೈಲು ಸೇರೋದು ಫಿಕ್ಸ್. ಕಾಂಗ್ರೆಸ್ ಪಕ್ಷದ ಇಬ್ಬರು ಘಟಾನುಘಟಿಗಳಿಗೆ ಜೈಲು ಪಾಲಾಗುವಂತಹ ಭೀತಿ, ಕೋಟಿ ಕೋಟಿ ಲೂಟಿ ಮಾಡಿದ ಆರೋಪದಲ್ಲಿ ಸಿಕ್ಕಾಕೋತಾರ ಇಬ್ಬರು ದಿಗ್ಗಜರು. ಬಹುಕೋಟಿ ಹಗರಣದ ಆರೋಪದ ಲಿಂಕಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕೆಜೆ ಜಾರ್ಜ್ ಈಗ ಜೈಲು ಸೇರೋ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಹಗರಣದಲ್ಲಿ ನಿಜವಾಗಿಯೂ ಭಾಗಿಯಾಗಿದ್ರೆ ಜೈಲು ಸೇರೋದು ಪಕ್ಕ. ಜೈಲು ಸೇರೋ ಭಯದಲ್ಲಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಮತ್ತು ಕೆಜೆ ಜಾರ್ಜ್. ಸುವರ್ಣ ನ್ಯೂಸ್ ಅಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡ್ತಾ ಇದ್ದೀರಿ. ಬಹುಕೋಟಿ ಹಗರಣ ಆರೋಪದಲ್ಲಿ ಕಾಂಗ್ರೆಸ್ನ ಇಬ್ಬರು ದಿಗ್ಗಜರು ಈಗ ಜೈಲು ಪಾಲಾಗೋ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಹಗರಣದಲ್ಲಿ ನಿಜವಾಗಿಯೂ ಭಾಗಿಯಾಗಿದ್ರೆ ಜೈಲು ಸೇರೋದು ಪಕ್ಕ ಅಂತಲೇ ಹೇಳಲಾಗ್ತಾ ಇದೆ. ನಿಜಕ್ಕೂ ಜೈಲು ಪಾಲಾಗ್ತಾರಾ ಇಬ್ಬರು ಕಾಂಗ್ರೆಸ್ನ ದಿಗ್ಗಜರು? ಬಹುಕೋಟಿ ಹಗರಣದ ಆರೋಪದ ಲಿಂಕಲ್ಲಿ ಜೈಲು ಪಾಲಾಗುವಂತಹ ಭೀತಿ ಆವರಿಸಿದೆ ಈ ಇಬ್ಬರು ಕಾಂಗ್ರೆಸ್ನ ನಾಯಕರಿಗೆ. ಡಾಕ್ಟರ್ ಪರಮೇಶ್ವರ್ ಹಾಗೂ ಕೆಜೆ ಜಾರ್ಜ್ ಈ ಆತಂಕವನ್ನ ಈಗ ಎದುರಿಸ್ತಾ ಇದ್ದಾರೆ. ಬಹುಕೋಟಿ ಹಗರಣ ಆರೋಪದ ಲಿಂಕಲ್ಲಿ ಹಾಗಾದ್ರೆ ಕಾಂಗ್ರೆಸ್ನ ದಿಗ್ಗಜರಿಬ್ರು ಜೈಲು ಸೇರ್ತಾರಾ? ಜೈಲು ಸೇರೋದು ಫಿಕ್ಸ್. ಇದು ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈ ಸ್ಫೋಟಕ ಸುದ್ದಿಯನ್ನ ನೀವು ನೋಡ್ತಾ ಇದ್ದೀರಿ. ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಸೂಪರ್ ಎಕ್ಸ್ಕ್ಲೂಸಿವ್ ಸ್ಫೋಟಕ ಸುದ್ದಿ. ಬಿಜೆಪಿ ಸರ್ಕಾರ ಬರ್ತಾ ಇದ್ದಂತೆಯೇ ಕಾಂಗ್ರೆಸ್ ದಿಗ್ಗಜರಿಬ್ಬರ ಎದೆಯಲ್ಲಿ ಡವ ಡವ ಶುರುವಾಗಿದೆ. ಇಬ್ಬರು ಜೈಲು ಸೇರೋದು ಫಿಕ್ಸ್. ಇದು ಸುವರ್ಣ ನ್ಯೂಸ್ ಸ್ಫೋಟಕ ಸುದ್ದಿ. ಸೂಪರ್ ಎಕ್ಸ್ಕ್ಲೂಸಿವ್ ನಲ್ಲಿ ಈ ಸ್ಫೋಟಕ ಸುದ್ದಿಯನ್ನ ನೀವು ನೋಡ್ತಾ ಇದ್ದೀರಿ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆಯೇ ಕಾಂಗ್ರೆಸ್ನ ದಿಗ್ಗಜರಿಬ್ಬರ ಎದೆಯಲ್ಲಿ ಡವ ಡವ ಶುರುವಾಗಿದೆ. ಹಾಗಾದ್ರೆ ಇಬ್ಬರು ದಿಗ್ಗಜರು ಜೈಲು ಸೇರ್ತಾರಾ? ಹಗರಣದಲ್ಲಿ ನಿಜವಾಗಿಯೂ ಭಾಗಿಯಾದ್ರೆ ಜೈಲು ಸೇರೋದು ಪಕ್ಕ ಅಂತಲೇ ಹೇಳಲಾಗ್ತಾ ಇದೆ. ರಸ್ತೆಗಳ ವೈಟ್ ಟ್ಯಾಪಿಂಗ್ ಹೆಸರಲ್ಲಿ ಕೋಟಿ ಕೋಟಿ ಹಣವನ್ನ ನುಂಗಿದ್ರ ಈ ಇಬ್ಬರು ನಾಯಕರು? ವೈಟ್ ಟ್ಯಾಪಿಂಗ್ ಹಗರಣ ತನಿಖೆಗೆ ಯಡಿಯೂರಪ್ಪ ಮುಂದಾಗ್ತಾ ಇದ್ದಂತೆ ನಾಯಕರಿಬ್ಬರಿಗೆ ಭಯ ಶುರುವಾಗಿದೆ. ಬೆಂಗಳೂರಿನ ಬಹುಕೋಟಿ ಹಗರಣದಲ್ಲಿ ಕಾಂಗ್ರೆಸ್ ನಾಯಕರಿಬ್ಬರಿಗೆ ಕುಣಿಕೆ ಬೀಳತ್ತ. ರಸ್ತೆಗಳ ವೈಟ್ ಟ್ಯಾಪಿಂಗ್ ಹೆಸರಲ್ಲಿ ಕೋಟಿ ಕೋಟಿ ಹಣವನ್ನ ಇಬ್ಬರು ನಾಯಕರು ನುಂಗಿದ್ದಾರಾ? ತನಿಖೆಗೆ ಯಡಿಯೂರಪ್ಪ ಮುಂದಾಗ್ತಾ ಇದ್ದಂತೆಯೇ ಈಗ ಭಯ ಶುರುವಾಗಿದೆ ಕಾಂಗ್ರೆಸ್ನ ಇಬ್ಬರು ನಾಯಕರಿಗೆ. ವೈಟ್ ಟ್ಯಾಪಿಂಗ್ ಹಗರಣದಲ್ಲಿ ಕೋಟಿ ಕೋಟಿ ಹಣವನ್ನ ನುಂಗಿದಾರ? ಹಾಗಾದ್ರೆ ಹಗರಣದ ತನಿಖೆ ನಡೆಸೋದಕ್ಕೆ ಆದೇಶವನ್ನ ನೀಡಿದ್ದಾರೆ ಸಿಎಂ ಯಡಿಯೂರಪ್ಪ. ಮುಖ್ಯ ಕಾರ್ಯದರ್ಶಿ ನೀಡೋ ವರದಿಯ ಮೇಲೆ ಪರಂ ಹಾಗೂ ಜಾರ್ಜ್ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ವೈಟ್ ಟ್ಯಾಪಿಂಗ್ ಹಗರಣದಲ್ಲಿ ದುಡ್ಡನ್ನ ನುಂಗಿದ್ರೆ ಇಬ್ಬರು ಜೈಲು ಸೇರೋದು ಪಕ್ಕ ಆಗಲಿದೆ. ಹಗರಣದ ತನಿಖೆ ನಡೆಸೋದಕ್ಕೆ ಈಗಾಗಲೇ ಆದೇಶವನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಮುಖ್ಯ ಕಾರ್ಯದರ್ಶಿ ನೀಡುವಂತಹ ವರದಿ ಮೇಲೆ ಇಬ್ಬರು ನಾಯಕರ ರಾಜಕೀಯ ಭವಿಷ್ಯ ಏನಿದೆ ಇದು ನಿರ್ಧಾರವಾಗುತ್ತೆ. ಒಂದ್ ವೇಳೆ ದುಡ್ಡು ನುಂಗಿದ್ದು ನಿಜವೇ ಆದ್ರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾಕೆ ಪರಂ ಮತ್ತು ಜಾರ್ಜ್ಗೆ ಜೈಲಿನ ಭಯ ಕಾಡ್ತಾ ಇದೆ? ಯಾಕಂದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಹೊಂದಿದ್ದಂತಹ ಜಾರ್ಜ್ ಮತ್ತು ಪರಮೇಶ್ವರ್ 2,500 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗೆ ಆಗಿನ ಸಿದ್ದರಾಮಯ್ಯ ಸರ್ಕಾರ ಜೈ ಅಂದಿತ್ತು. ಬೆಂಗಳೂರು ಅಭಿವೃದ್ಧಿ ಇಲಾಖೆ ಮೂಲಕ ವೈಟ್ ಟ್ಯಾಪಿಂಗ್ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಹೊಂದಿದ್ದು ಜಾರ್ಜ್ ಮತ್ತು ಪರಮೇಶ್ವರ್. ಆ ಕಾರಣಕ್ಕಾಗಿ ಇದೀಗ ನಾಯಕರಿಬ್ಬರಿಗೆ ಭೀತಿ ಶುರುವಾಗಿದೆ. ಈ ಹಗರಣದ ತನಿಖೆ ಆರಂಭ ಆಗ್ತಾ ಇದ್ದಂತೆಯೇ ಜೈಲು ಪಾಲಾಗುವಂತಹ ಆತಂಕ ಇದೀಗ ಮನೆ ಮಾಡಿದೆ. ಕಿಲೋಮೀಟರ್ಗೆ 11 ಕೋಟಿ ಕೊಟ್ಟು ರಸ್ತೆ ವೈಟ್ ಟ್ಯಾಪಿಂಗ್ ಅನ್ನ ಶುರು ಮಾಡಿಸಿದ್ರು. ವೈಟ್ ಟ್ಯಾಪಿಂಗ್ ನಲ್ಲಿ ಗೋಲ್ಮಾಲ್ ಆಗಿದೆ ಅಂತ ತನಿಖೆಗೆ ಯಡಿಯೂರಪ್ಪ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಾರ್ಜ್ ಪರಂ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದಾಗ ನಡೆದಿರುವಂತಹ ಹಗರಣ ಇದಾಗಿರೋದ್ರಿಂದ ಜಾರ್ಜ್ ಪರಂ ಕಾಲದ ಬಿಳಿಯಾನೆ ಹಗರಣ ಇದು ಅಂತಲೇ ಬಣ್ಣಿಸಲಾಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆಯ ನಗರೋತ್ಥಾನ ಯೋಜನೆ ಅಡಿ ವೈಟ್ ಟ್ಯಾಪಿಂಗ್ 3 ಹಂತಗಳಲ್ಲಿ ಬೆಂಗಳೂರಿನ 1,000+ ರಸ್ತೆಗಳ ವೈಟ್ ಟ್ಯಾಪಿಂಗ್ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಸುಮಾರು 2,500 ಕೋಟಿ ಅಂದಾಜು ಪ್ರಾಜೆಕ್ಟ್ ನಲ್ಲಿ ಕೋಟಿ ಕೋಟಿ ಲೂಟಿಯಾಗಿರುವಂತಹ ಶಂಕೆ ಇದೀಗ
ಕಂಡು ಬರ್ತಾ ಇದೆ. ಹಾಗಾಗಿ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ಸಿಎಂ ಯಡಿಯೂರಪ್ಪ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ಸಾಬೀತಾಗಿದ್ದೇ ಆದ್ರೆ ಜೈಲು ಪಾಲಾಗೋದು ಪಕ್ಕಾ ಅಂತಲೇ ಹೇಳಲಾಗ್ತಾ ಇದೆ. ಕೋಟಿ ಕೋಟಿ ಹಣದಲ್ಲಿ ರಸ್ತೆಯ ವೈಟ್ ಟ್ಯಾಪಿಂಗ್, ಇದರಲ್ಲಿ ಬಹಳಷ್ಟು ದೊಡ್ಡ ಹಗರಣ ನಡೆದಿದೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾಗಿ ತನಿಖೆಗೆ ಯಡಿಯೂರಪ್ಪ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆಯ ನಗರೋತ್ಥಾನ ಯೋಜನೆ ಅಡಿ ವೈಟ್ ಟ್ಯಾಪಿಂಗ್ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಳ್ಳಲಾಗಿತ್ತು. 2,500 ಕೋಟಿ ಅಂದಾಜಿನ ಪ್ರಾಜೆಕ್ಟ್ ಇದು. ಇದರಲ್ಲಿ ಕೋಟಿ ಕೋಟಿ ಹಣ ಲೂಟಿಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ.